ರೆಗ್ಯುಲರ್ ಟಿ ಯು ಆರ್ ಪಿ ಏನು? ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇರ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಎಲ್ಲ ಗಂಡಸರಿಗೂ ಪ್ರಾಸ್ಟೇಟ್. 40 ವರ್ಷದ ನಂತರ ಪ್ರತಿಯೊಂದು ಗಂಡಸರಿಗೂ ಕೂಡ ಪ್ರಾಸ್ಟೇಟ್ ತೊಂದರೆ ಬರಬಹುದು. ಸರಿತಾ? ಯಾಕೆ ಬರ್ತದೆ ಅಂತ ಭಾಳ ಜನ ಕೇಳ್ತಾರೆ. ಕಾರಣ ಇಷ್ಟೇ, ಪ್ರಾಸ್ಟೇಟ್ ನಿಮ್ಮ ಜೊತೆ ಹುಟ್ಟಿದೆ, ನಿಮ್ಮ ಜೊತೆ ವಯಸ್ಸಾಗ್ತದೆ ಅವ್ರಿಗೆ, ಏನೋ ಅವ್ರಿಗೆ ಗೊತ್ತಾಗ್ತದೆ, ನೀವು ಹೊಟ್ಟೆ ದೊಡ್ಡಾಗಬೇಕು ದೊಡ್ಡಾಗಬಾರ್ದು ಅವ್ರ ಹೇಗೆ ಜನರಿಗೆ ಏನಂದ್ರೆ ಅವ್ರು ದೊಡ್ಡಾಗಬಾರ್ದು. ಪ್ರಾಸ್ಟೇಟ್ ದೊಡ್ಡಾಗಬೇಕು ಅವ್ರು ದೊಡ್ಡಾಗಬೇಕು, ಆಗಿದೆ ಪ್ರಾಸ್ಟೇಟ್ ಎಲ್ಲರಿಗೂ ದೊಡ್ಡಾಗಬೇಕು. ದೊಡ್ಡಾದ ನಂತರ ಇದು ನೋಡಿ, ಕೆಲವೊಂದ್ಸಲ ನಾನು ಯಾವತ್ತು ಹೇಳ್ತೇನೆ, ಇವಾಲ್ಯೂಷನ್ ಜೀವ ವಿಕಾಸದಲ್ಲಿ ಹೆಂಗಸರಿದ್ದಾರಲ್ಲ, ದೇ ಆರ್ ಬೆಟರ್ ಮಾಡಲ್ ದನ್ ಮೀನ್ಸ್ ಗಂಡಸರಿಗಿಂತ ಹೆಂಗಸರು ಬೆಟರ್ ಮಾಡಲ್. ಈಗ ಮೊಬೈಲಲ್ಲೆಲ್ಲ ಹೆಂಗೆ ಬೆಟರ್ ಮಾಡಲ್ ಬಂದಂಗೆ ಹೆಂಗಸರು ಬೆಟರ್ ಮಾಡಲ್. ಜೀವ ವಿಕಾಸದಲ್ಲಿ ಅವ್ರು ಮೇಲಿದ್ದಾರೆ ನಮಗಿಂತ ಹೆಂಗಸರು, ಗಂಡಸರು ಕೆಳಗಿನ ಮಾಡಲ್. ಯಾಕೆ ಹೇಳ್ತಾರೆ, ಕಾರಣ ಇದೆ, ಹೆಂಗಸರಿಗೆ ಎಲ್ಲಿ ತನಕ ಅವರಿಗೆ ಇಷ್ಟೋ ಜನ ಪ್ರೊಜೆಸ್ಟ್ರಾನ್ ಇರ್ತದೆ, ಅವ್ರಿಗೆ ಯಾಕೆ ತೊಂದರೆ ಬಂದು ಭಾಳ. ಹೆಂಗಸರ ಚರ್ಮ ನೋಡಿ ಚಿನ್ ನಯವಾಗಿರ್ತದೆ, ಎಲ್ಲಿ ತನಕ ಅವರು ಎಲ್ಲಿ ತನಕ ಮುಟ್ಟಾಗ್ತಾರೆ ಅವ್ರಿಗೆ ತನಕ ನಯವಾಗಿರ್ತದೆ. ಆಯ್ತಾ? ಗೋಲ್ಸರ ಚರ್ಮ ನೋಡಿ, ಈಗ ಸಣ್ಣದಾಗಿಂದ ಅವ್ನು ಯಾವಾಗ ಸ್ವಲ್ಪ ದೊಡ್ಡಾಗಿರ್ತಾನೆ ಆವಾಗ ಸ್ಟಾರ್ಟ್ ಆಗುತ್ತೆ ರಫೆ ಚರ್ಮ. ಹೌದಾ? ಚರ್ಮ. ಆಮೇಲೆ ಆಸ್ ಫಾರ್ ಎಸ್ ಗಂಡಸರಿಗೆ ಮೂತ್ರ ಮಾಡುವ ಜಾಗ, ಮೂತ್ರ ಮಾಡುವ ಜಾಗ ಮತ್ತು ಸಂತಾನೋತ್ಪತ್ತಿ ಜಾಗ ಎರಡು ಒಂದೇ, ಹೆಂಗಸಿಗೆ ಒಂದೇ ಅಲ್ಲ. ಸೊ ಮಾಡೆಲ್ಲು ಬೈಫರ್ಕೇಶನ್ ಆಗಿದೆ. ಸೊ ದೇ ಆರ್ ಬೆಟರ್ ಮಾಡೆಲ್. ಹೆಂಗಸರು ಅಡ್ವಾನ್ಸ್ಡ್ ಮಾಡೆಲ್, ನಾವು ಇನ್ನೂ ಹಿಂದೆ ಭಾಳ ಹಿಂದಿದ್ದೇವೆ ಗಂಡಸರು. ಅದಕ್ಕೆ ಗಂಡಸರಿಗೆ ರೋಗ ಜಾಸ್ತಿ, ಹೆಂಗಸರು ರೋಗ ಕಡಿಮೆ. ಅವ್ರಿಗೆ ಕಷ್ಟ ಜಾಸ್ತಿ ಅಲ್ವಾ? ಹೆಂಗಸರಿಗೆ ಶಕ್ತಿ ಕಡಿಮೆ ಅಲ್ಲ, ಹೆಂಗಸರಿಗೂ ಹೊಟ್ಟೆ ಶಕ್ತಿ ಇರ್ತದೆ. ಏನು ಅಂತಂದ್ರೆ ಮಸಲ್ ಮಾಸ್, ನಾವು ಇನ್ನು ಬೆಳೆದಿರ್ತೇವೆ ಅನ್ನೋದು. ಈಗ ಗಂಡಸು ಒಂದು ಎವರೇಜ್ ಗಂಡಸು ಏನನ್ನು ಅವ ಏನು ವ್ಯಾಯಾಮ ಮಾಡುದಿಲ್ಲ, ಏನು ಮಾಡುದಿಲ್ಲ, ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡಿದ್ದ, ಯಾವುದೇ ಗಂಡಸರಿಗಿಂತ ಹೆಂಗಸಿಗೆ ಶಕ್ತಿ ಜಾಸ್ತಿ ಮನೆ ಕೆಲಸ ಮಾಡೋದಂತ. ಹೆಂಗಸಿ ಗೊತ್ತಾಯ್ತು, ಅದನ್ನ ಯಾರು ಶಕ್ತಿ ಪ್ರಯೋಗ ಮಾಡಿ ನೋಡುದು, ನಮಗೆ ಶಕ್ತಿ ಇದೆ ಅಂತ ಯಾರು ಮಾಡ್ತೀರಾ? ಇಲ್ಲ, ಮ್ಯಾಕ್ಸಿಮಮ್ ಸುಸ್ತಾಗುದು ಗಂಡಸಿಗೆನೆ, ಹೆಂಗಸಿಗಲ್ಲ. ಹೆಂಗಸಿಗೆ ಸುಸ್ತೇ ಆಗುದಿಲ್ಲ ಅನ್ನುವಂಥದ್ದು ಏನಿಲ್ಲ ಅಂತ ನಾನು ಹೇಳುದಿಲ್ಲ, ಆದ್ರೆ ಹೆಂಗಸರಿಗೆ ಪ್ರಾಬ್ಲಮ್ ಇಲ್ಲ, ತಿಂಗಳ ಮುಟ್ಟಾಗೋದ್ರಿಂದ ಮೆನ್ಸ್ಟ್ರುವಲ್ ಫ್ಲೂಯಿಡ್ ಅಲ್ಲಿ ಹೋಗ್ತದಲ್ಲ, ಮುಟ್ಟಾಗ್ಬಿಟ್ಟು ಬ್ಲೀಡಿಂಗ್ ಹೋಗ್ತದೆ, ಹೌದಾ? ಬ್ಲಡ್ ನಲ್ಲಿರುವುದು ಹೆಚ್ ಪಿ. ಸೊ ಆ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅದನ್ನು ರೀಪ್ಲೇನಿಶ್ ಮಾಡ್ತಕ್ಕಂಥ ಇದು ನಮ್ಮ ಈ ನಮ್ಮ ಈ ಸಂಸ್ಕೃತಿ ಏನಿದೆಯಲ್ಲ, ಹಿಂದೂ ಸಂಸ್ಕೃತಿ ಮತ್ತು ಈ ಭಾಗದ ಓರಿಯೆಂಟಲ್ ಅಂತ ಹೇಳ್ತಾರೆ, ಏಷ್ಯಾ ಓರಿಯೆಂಟಲ್ ಜಮಾ, ಇದರಲ್ಲಿ ಹೆಂಗಸರನ್ನು ತುಳುಬಿಟ್ಟಿದ್ದಾರೆ. ಹೆಂಗಸರನ್ನು ತುಳುಬಿಟ್ಟಿದ್ದಾರೆ ಅಂದರೆ ನಾವು ಅವರು ಡಿಸಿಷನ್ ಮೇಕಿಂಗ್ನಲ್ಲಿಲ್ಲ, ಮನೆ ಓನರ್ ಅವರಲ್ಲ, ಆಸ್ತಿ ವಿಷಯದಲ್ಲಿ ಅವ್ರು ಮಾತಾಡುವಾಗಿಲ್ಲ, ಯಾವುದೇ ರೀತಿ ಡಿಸಿಷನ್ ಅವ್ರು ತಗೊಳ್ಳೋದಿಲ್ಲ. ಆ ಕಾರಣಕ್ಕೆ ಹೆಂಗಸರನ್ನ ಈಗ ಹೆಂಗಸರಿಗೆ ಅವರಿಗೆ ರಕ್ತಹೀನತೆ ಇದೆ ಅಂತೇಳಿ ನಾನು ಎಷ್ಟೋ ಸಲ ನೋಡ್ತೇನೆ, ರಕ್ತಹೀನತೆ ಇದೆ ಅಂತ ಯಾರು ಕರ್ಕೊಂಡು ಬರೋದಿಲ್ಲ. ಗೌರ್ಮೆಂಟ್ ಇಟ್ಟು ಸ್ಕೀಮ್ ಇಟ್ಟಿದೆ ರಕ್ತಹೀನತೆ ಅಂತ ಬರೋದಿಲ್ಲ, ಅವ್ರು ಅಶಕ್ತಿ ಇಂಜೆಕ್ಷನ್ ಕೊಡೋ ಡಾಕ್ಟರ್ ಬರ್ತಾರೆ ಬಿಟ್ಟರೆ ಆ ಇಂಜೆಕ್ಷನ್ ರೂಪಾಯಿ ಆಗಲಿ ಡಾಕ್ಟರ್ ಆಯ್ತಾ, ಆದ್ರೆ ಮಾಡ್ತಾರೆ ಬೆನಿಫಿಟ್ ಕೊಡಿ. ಆ ಏನು ಹಿಮೋಗ್ಲೋಬಿನ್ ಅನ್ನು ರಿಪೇರ್ ಮಾಡ್ಲಿಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತಾ ಇದ್ವಿ, ಅದನ್ನು ಮಾಡಿದ್ರೆ ಹಿಂಗ್ಸ್ ಡೆಫಿನೆಟ್ಲಿ ಬೆಟರ್ ದನ್ ಕಳಿಸು ಮಾಡುದು ನೀವು, ಅರ್ಥ ಆಯ್ತಾ? ದಟ್ ಈಸ್ ದ ಬೇಸಿಕ್ ಮಿಸ್ಟೇಕ್, ನೀವು ಅದನ್ನು ರಿಪ್ಲೇನಿಶ್ ಮಾಡೋದು. ಈಗ ಹೆಂಗಸೆ ನಾನು ಇಷ್ಟು ಜನ ಕಿಡ್ನಿ ಕೊಡ್ತಾರಲ್ಲ, ಕಿಡ್ನಿ ಡೊನೇಷನ್ ಮಾಡ್ತಾರಲ್ಲ, ನಾನು ಇಲ್ಲಿ ತನಕ ಗಂಡ ಹೆಂಡತಿ ಕಿಡ್ನಿ ಕೊಟ್ಟದ್ದು ನೋಡಲೇ, ಹೆಂಡತಿ ಗಂಡನಿಗೆ ಕೊಡ್ತಾರೆ, ತಾಯಿ ಮಗನಿಗೆ ಕೊಡ್ತಾರೆ, ತಾಯಿ ಕೊಡೋದಿಲ್ಲ. ಗಂಡ ಹೆಂಡತಿ ಕೊಟ್ಟದ್ದು ನೋಡಿಲ್ಲ ಕಿಡ್ನಿನ ನಾನು, ಅರ್ಥ ಆಯ್ತು? ಅವಾಗ ಹೆಂಡತಿನೇ ಗಂಡನಿಗೆ ಕೊಡ್ಬೇಕು ಯಾಕೆ? ಎಲ್ಲ ಕಾರಣ ಏನು ಗೊತ್ತಾ, ನಮ್ಮ ಸಮಾಜ ಏನು ಹೆಂಗಸರು ನಿಜ ಹೇಳಿದ್ರೆ ಹೆಂಗಸು ಬೆಟರ್ ಮಾಡಲ್ಲ ಅವ್ರಿಗೆ ಗೊತ್ತಿ, ಅರ್ಥ ಆಯ್ತು? ಸೊ ಹೆಂಗಸರಿಗೆ ಇರ್ತಕ್ಕಂಥದ್ದು ಈ ಪ್ರಾಸ್ಟೇಟ್ ಹೆಂಗಸರಿಗೆ ಇಲ್ಲ, ಪ್ರಾಸ್ಟೇಟ್ ಹೆಂಗಸರಿಗೆ ಇಲ್ಲ, 40 ವರ್ಷದ ಮೇಲೆ ಪ್ರಾಸ್ಟೇಟ್ ಕೊಡ್ತಿಲ್ಲ, ಗಂಡಸರಿಗೆ ಒಟ್ಟು ಜನರಿಗೆ ಬರ್ತದೆ ತ್ರಾಸ ಆಗಲಿ ಅಂತ ದೇವಿಟ್ಟು, ಅರ್ಥ ಆಯ್ತು? ಒಟ್ಟು ಜನರಿಗೆ ತೊಂದರೆ ಉಂಟು, ಹೆಂಗಸರಿಗೆ ಪ್ರಾಸ್ಟೇಟ್ ಇಲ್ಲ. ಹೆಂಗಸರಿಗೆ ಪೋಸ್ಟ್ ಮೆನೋಪಾಸಲ್ ಸಿಂಪ್ಟಮ್ಸ್ ಇದೆಯಲ್ಲ, ಅದನ್ನು ಕೂಡ ದೂರ ಮಾಡಿ ಬರ್ತದೆ, ಅರ್ಥ ಆಯ್ತು? ಈ ಪ್ರಾಸ್ಟೇಟ್ ಹೇಳ್ತಕ್ಕಂಥದ್ದು ಪ್ರಾಬ್ಲಮ್ ನೋಡದೇ ಗಂಡಸರಿಗೆ ಯಾಕೆ ಬರ್ತದೆ ಅಂತ ಕೇಳ್ಬೋದು. ಪ್ರಾಸ್ಟೇಟ್ ದೊಡ್ಡ ಆಗ್ತದೆ, ಪ್ರಾಸ್ಟೇಟು ಕೂಡ ಅದು ಡೆಫಿಟ್ ಅದರ ಡಿಫೆಕ್ಟಿವ್ ಆರ್ಗನ್ ಇದ್ದಾಗ ಏನು ಮಾಡ್ತದೆ ಅಂತ ಇನ್ನೊಂದು ತನಕ ಯಾರಿಗೂ ಗೊತ್ತಾಗಿಲ್ಲ, ಅದಕ್ಕೆ ತೆಗೆದುಬಿಡ್ತಾ ಇದ್ದಾರೆ. ಹಿಂಗೆ ಅಪೆಂಡಿಕ್ಸ್ ತೆಗಿತಾರೆ, ಹಾಗೆ ಪ್ರಾಸ್ಟೇಟ್ ತೆಗೆದು ಅದೇ ಥರ ಪ್ರಾಸ್ಟೇಟ್ ಏನು ಮಾಡ್ತದೆ ಅಂತ ಎಲ್ಲರಿಗೂ ಇನ್ನೂ ಗೊತ್ತಾಗಿಲ್ಲ. ಪ್ರಾಸ್ಟೇಟ್ ಯಾಕೆ ದೊಡ್ಡ ಆದರೆ ಹಿಂಗೆ ಆಗ್ತದೆ ಅಂತ ಹೇಳ್ತೇನೆ.
ಮೂತ್ರ ಚೀಲ ಹೆಂಗಿರ್ತದಲ್ಲ ಪ್ರಾಸ್ಟೇಟ್ ಕೆಳಗಡೆ ಇರ್ತದೆ. ದೇವರು ಸೈಡಿಗೆ ಏನಾದ್ರು ಪಕ್ಕದಲ್ಲಿ ಏನಾದ್ರ ಎಲ್ಲ ಒಂದಿಟ್ಟು ಅದನ್ನ ಇಟ್ಬಿಡ್ತಾರೆ ಕೆಲವೊಂದು ಬೇರೆ ಬೇರೆ ಹಿಂದ್ಗಡೆಗೆ ಅನ್ನನವಾದ ಕೊನೆಯಲ್ಲಿ ಕುಂಟೆ ಭಾಗ ಹೋಗ್ಬಿಡ್ತದೆ. ಒಂದು ದೊಡ್ಡಾಗಲಿಕ್ಕೆ ಆಗುದಿಲ್ಲ ಪ್ರಾಸ್ಟೇಟ್ಗೆ, ಅರ್ಥ ಆಯ್ತಾ? ಮುಂದ್ಗಡೆ ಎಲ್ಬಿ ಅಲ್ಲಿ ಫ್ರಾಕ್ಚರ್ ಆದ್ರೆ ಮುಂದಿನ ಎಲ್ಬಿ ಮುಂದಿನ ಎಲ್ಲ ಪ್ರಾಸ್ಟೇಟ್ ಎದುರಿಗೆ ಮುಂದೆ ದೊಡ್ಡಾಗಲಿಕ್ಕೆ ಆಗುದಿಲ್ಲ. ಸೈಡಿಗೆ ಎಲ್ಬಿನ ವಾಲ್ಸ್ ಮುಂದೆ ಹಿಂಗೆ ಇಳಿತದೆ. ಗಂಡು ಸದ ಪೆಲ್ವಿಸೇ ನೇರ ಹೆಂಗಸರಾಗಿ ಹೆಂಗಸರಿಗೆ ಡೆಲಿವರಿ ಬೇಕು ಅಂತ ದೇವ್ರು ದೊಡ್ಡ ಮಾಡಿದ್ದಾನೆ ಪೆಲ್ವಿಸ್, ಅರ್ಥ ಆಯ್ತು? ಗಂಡು ಸ್ರೀ ಪೆಲ್ವಿಸೇ ನೇರ ಸೋಲು ದೊಡ್ಡಾಗಲಿಕ್ಕೆ ಜಾಗ ಇಲ್ಲ. ಎಲ್ಲಿ ದೊಡ್ಡಾಗಬೇಕು? ಮೂತ್ರ ಚೀಲ ಖಾಲಿ ಜಾಗ ಅಲ್ಲಿ ದೊಡ್ಡಾಗ್ತದೆ, ಗೊತ್ತಾಯ್ತು? ಸೊ ಒಲ್ಲಿ ಮೂತ್ರ ಚೀಲದಲ್ಲಿ ಹಿಂಗೆ ಉಪ್ಕೊಂಡು ಕೂಡ ಇರ್ಬೋದು. ನಾ ಎಷ್ಟೋ ಸಲ ನನ್ನೆಲ್ಲ ಪೇಷಂಟ್ಗಳಿಗೆ ಬಂದವರು ನಾನು ತೋರಿಸಿದ್ದೆ, ನೋಡಪ್ಪ ಈ ಪಿರಮಿಡ್ ಥರ ಉಪ್ಕೊಂಡ್ಬಿಟ್ಟಿದೆ, ಇದು ಉಚ್ಚಿ ಖಾಲಿ ಮಾಡಿ ಕೊಡುದಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಬರ್ತದೆ ಅದು? ಕೆಳಗೆ ಹಿಂಗಿರೋದು, ಈಗ ಒಳಗೆ ಉಪ್ಪಡಿ ಹಿಂಗೆ ಬಂದು. ಸೊ ಅದು ಪ್ರಾಸ್ಟೇಟ್. ಆ ಪ್ರಾಸ್ಟೇಟನ್ನು ತೆಗೀಲಿಕ್ಕೆ ಮೆಡಿಕೇಶನ್ ಇದೆ, ನಾನು ಹೇಳಿದ್ದೆ ಈಗ ಎಷ್ಟೋ ಸಲ ನಾವು ಸರ್ಜರಿ ಮಾಡೋದಿಲ್ಲ. ಬಟ್ ಆದರೆ ರೆಗ್ಯುಲರ್ ಸರ್ಜರಿ ಮಾಡಿದ್ರೆ ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ರೆಗ್ಯುಲರ್ ಪ್ರಾಸ್ಟೇಟ್ನ ರೆಗ್ಯುಲರ್ ಪ್ರಾಸ್ಟೇಟ್ ಇದು, ಇದು ಪಕ್ಕಾ ಪ್ರಾಸ್ಟೇಟ್ ಸರ್ಜರಿ, ಸಾದಾ ಎಲ್ಲ ಕಡೆ ಮಾಡ್ತಕ್ಕಂಥ ಪ್ರಾಸ್ಟೇಟ್ ಇದು. ಇದು ಮೂತ್ರನಾಳ ಇಲ್ಲಿ ಕಾಣ್ತದಲ್ಲ, ಜಾಗ ತೋರಿಸ್ಬಿಡ್ಬೇಕು ಅಂದರೆ ಇದು ಪ್ರಾಸ್ಟೇಟ್ ಅಂತ ಬರ್ತಿದ್ದಾರೆ. ಇದು ಇದಕ್ಕಿಂತ ಹಿಂದ್ಗಡೆ ಒಂದು ಜಾಗ ತೋರಿಸ್ಬೇಕು. ಇಲ್ಲಿ ಈ ಜಾಗ ಇದೆಯಲ್ಲ, ಇದು ಕಾಣ್ತದ ಒಂದು ಗೋಪುರ. ಇದಕ್ಕೆ ನಾವು ಗರು ಮಂಟನ ಅಂತ ಹೇಳ್ತೇವೆ. ಗರು ಮಂಟನ ಅಂದ್ರೆ ಏನು? ವೀರ್ಯನಾಳ ಬಂದು ಸೇರ್ತಕ್ಕಂಥ ಜಾಗ ಇದು, ಗೊತ್ತಾಯ್ತಾ? ಪ್ರಾಸ್ಟೇಟ್ ಆಪರೇಷನ್ ಮಾಡಿಸ್ಕೊಂಡು ಎಷ್ಟೋ ಜನ ಬಂದು ಹೇಳ್ತಾರೆ, ಕೆಲವರು ಹೇಗಿದ್ದ ಒಬ್ಬರು ಪ್ರಾಸ್ಟೇಟ್ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ, ಕಪ್ಪಟ್ ಆಗ್ತದೆ. ನಾವು ಮಾಡೋದಿಲ್ಲ, ಭಾಳ ಕಡೆ ಮಾಡಿಸ್ಕೊಂಡ್ಬೋದಂತ ನಾಲ್ಕು ಮಂಗಳೂರು ಮಾಡಿಸ್ಕೊಂಡ್ಬಿಡ್ತಾರೆ. ನಾನು ಹುಡುಗೇನು ಹಾಕಿದ್ದೆ, 32 ರೂಪಾಯಿ ಕುಟ್ಟಿ ಆಯ್ತು ಅಂತ ಅವರಲ್ಲೋ ಮಾಡಿಸ್ಕೊಳ್ಬಿಡ್ತಾರೆ. ಮಾಡಿಸ್ಕೊಂಡ್ ಬಂದ ಹೇಳ್ತಾರೆ, ಡಾಕ್ಟ್ರೆ ಈ ವೀರ್ಯ ಹೊರಗೆ ಬರುವುದಿಲ್ಲ, ಎಂತ ಮಾಡ್ಬೇಕು, ಎಂತ ಮಾಡ್ಲಿಕ್ಕೆ ಬರುದಿಲ್ಲ, ಎದುರು ಕಟ್ ಮಾಡಿಬಿಡ್ತೀವಿ. ಸೊ ಪ್ರಾಸ್ಟೇಟ್ ಆಪರೇಷನ್ ನೋಡಿ ಹೇಳ್ತೀನಿ, ನಾನು ತೋರಿಸ್ತೇನೆ. ಇದು ಪ್ರಾಸ್ಟೇಟ್ ಕಾಣ್ತದೆ, ಇದು ಪ್ರಾಸ್ಟೇಟ್ ನೋಡಿ ಉಪ್ಕೊಂಡಿದ್ದೇನೆ. ಇದು ಕಟ್ ಮಾಡೋ ರೀತಿ ನೋಡಿ, ಇದು ಇದೇ ಮಧ್ಯದಲ್ಲಿ ಇದೆಯಲ್ಲ, ಇದು ಇದು ಪ್ರಾಸ್ಟೇಟ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಳಗಡೆ ಇದ್ರೆ ಮೂತ್ರ ಚೀಲ, ಇದು ಇದನ್ನ ಕಟ್ ಮಾಡ್ತೇವೆ. ದಿಸ್ ಇಸ್ ಇದು ಸುಡೋದು, ಇದು ರೆಗ್ಯುಲರ್ ಪ್ರಾಸ್ಟೇಟ್ ಸರ್ಜರಿ. ಇದು ಇದು ನಾವು ಮಾಡೋದಿದ್ದು ಅಂದ್ರೆ ರೆಗ್ಯುಲರ್ ಆಗಿ ಮಾಡೋದಾದ್ರೆ ಇದು ಲೇಸರ್ ಅಲ್ಲದೆ ಮಾಡೋದು ಹೀಗೆ. ಭಾಳ ಚಂದ ಇದೆ, ಇಟ್ಸ್ ಎ ವೆರಿ ಗುಡ್ ಸರ್ಜರಿ. ರೆಗ್ಯುಲರ್ಲಿ ಇಂಗ್ಲಿಷ್ ರೇಟ್ 10 ವರ್ಷದಿಂದ ಇದು ಕ್ಲಾಸಿಕಲ್ ಸರ್ಜರಿ, ಈಗಲೂ ಮಾಡ್ತೇವೆ, ಮಾಡೋದಿಲ್ಲ ಅಂತ. ಇದನ್ನು ಮಾಡಿದ್ರೆ ಅವನೇನು ಎವರೇಜ್ ಒಂದು ಪೇಷಂಟ್ಗೆ 35,000 ರೂಪಾಯಿನಲ್ಲಿ ಈ ಸರ್ಜರಿ ಮುಗಿದು ಸೀರಿಯಸ್ ಕಟ್ ಚಂದ ಕಟ್ ಮಾಡ್ತದೆ ನೋಡಿ. ಆ ಇದೆಯಲ್ಲ ಏನ ಈ ಶೇಪ್ ಬರ್ತದಲ್ಲ ಗೋ ಶೇಪ್, ಅದ್ರಲ್ಲಿ ಕರೆಂಟ್ ಇರುತ್ತೆ, ಆ ಕರೆಂಟ್ ಅದು ಕಟ್ ಮಾಡ್ತದೆ ನೋಡಿ. ಅದು ಏನು ಉಪ್ಕೊಂಡಿತ್ತು ಅದನ್ನು ಪೂರ್ತಿ ತೆಗೆದಾಗ್ತದೆ ನೋಡಿ, ಅದು ನೋಡ್ತಾ ಹೋಗಿ ಪೂರ್ತಿ ತೆಗೆದು ಅದರೊಳಗೆ ಏನು. ಅದನ್ನು ಸುಡ್ಲಿಕ್ಕೂ ಮೆಥಡ್ ಇದೆ, ನೀವು ಅಲ್ಲಿ ತಗೊಂಡು ಅದನ್ನ ಇಟ್ಟರೆ ಕಾಲಲ್ಲಿ ಬಟನ್ ಹೊತ್ಬಿಟ್ರೆ ಅದು ಸುಡು, ಅದು ಸುಡ್ಲಿಕ್ಕೆ ಮೆಥಡ್ ಉಂಟು. ಎಷ್ಟು ಚಂದ ಇರ್ತದೆ ನೋಡಿ, ಕಟ್ಕೊಂಡಿರೋ ಜಾಗ ಎಷ್ಟು ಕ್ಲಿಯರ್ ಆಯ್ತು. ಇದು ಟಿ ವಿ ಆರ್ ಪಿ, ನನಗೆ ಮೊನ್ನೆ ಯಾರೋ ಕೇಳ್ತಾರೆ ನನ್ನ ಹತ್ರ, ನನಗೆ ನಮ್ಗೆ ವಿಡಿಯೋ ಕೊಡ್ರಿ ಅಂತೇಳಿ. ವಿಡಿಯೋ ಮಾಡಲಿಕ್ಕೆ ಪ್ರಾಬ್ಲಮ್ ಏನಂದ್ರೆ ಇದೆಲ್ಲ ಏನಾಗ್ತದೆ, ದಿಸ್ ವಿಡಿಯೋ ಅವ್ರು ನಾಟ್ ಸ್ಟಾರ್ಟೆಡ್ ಫ್ರಾಮ್ ಪೆನಿಸ್ ಇಂದ ಸ್ಟಾರ್ಟ್ ಮಾಡಲಿ. ಮನುಷ್ಯ ದುಡ್ಡೇ ಮಲ್ಕೊಂಡು ಇರ್ತಾರೆ, ನಮ್ದೆಲ್ಲ ಈಗ ನಾವು ತಲೆ ವಿಡಿಯೋ ಮಾಡ್ಲಿಕ್ಕೆ ಕೊಡ್ತೀವಿ ಅರ್ಥ ಆಯ್ತು. ಎಲ್ಲರೂ ಒಬ್ಬರು ಅಬ್ಜೆಕ್ಷನ್ ಮಾಡ್ತಾರೆ, ನಂಗೆ ತೋರೋ ವಿಡಿಯೋ ತೋರಿಸ್ತಾರಲ್ಲ ಅಂತ ಹಂಗಲ್ಲ. ಸೀರಿಯಲ್ ನಾನು ಆ ಪಾರ್ಟ್ ತೋರಿಸ ನೋಡಿ, ಎಷ್ಟು ಚಂದ ತೆಗೆದಿದೆ ನೋಡಿ ಜಾಗ ನೋಡಿ, ಎಷ್ಟು ಕ್ಲಿಯರ್ ಆಯ್ತು. ಅದು ಕ್ಯಾನ್ಸರ್ ಆಗಿ ಒಂದೇ ಮಾಸ್ ಅನ್ನ ಅದು ಪ್ರಾಸ್ಟೇಟ್. ಪ್ರಾಸ್ಟೇಟ್ ಇಸ್ ದಿಸ್ ಇಸ್ ಅ ಟಿಪಿಕಲ್ ಪ್ರಾಸ್ಟೇಟ್ ಚಿಕ್ಕು, ಇದು ಪ್ರಾಸ್ಟೇಟ್ ಹಿಂಗೆ ಇರ್ತದೆ. ಕ್ಯಾನ್ಸರ್ ಆದ್ರೆ ಹಿಂಗೆ ಕ್ಯಾನ್ಸರ್ ಇನ್ನು ಬೆಳಿಗ್ಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಬ್ಲೀಡಿಂಗ್ ಆಗುದು, ಪ್ರಾಸ್ಟೇಟ್ ಕ್ಯಾನ್ಸರ್ ಬ್ಲೀಡಿಂಗ್ ಆಗುದಿಲ್ಲ. ಇದು ಕ್ಯಾನ್ಸರ್ ಅಲ್ಲಿ ಎಷ್ಟು ಚಂದ ನೋಡಿ, ನೋಡಿ ಸೀರಿಯಸ್ ಪ್ರಾಸ್ ಎಷ್ಟು ಚಂದ ತೆಗೆದಿದೆ ಅಂತ ಹೇಳಿದ್ರು. ಇಸ್ ಎ ರೆಗ್ಯುಲರ್ ಪ್ರಾಸ್ಟೇಟ್. ಪ್ರಾಬ್ಲಮ್ ಪ್ರಾಸ್ಟೇಟ್ ಅಲ್ಲಿ ಇರ್ತದೆ, ಕಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಕೊಡ್ತದೆ ಅಂದ್ರೆ ಕಟ್ ಮಾಡ್ತಾ ಕಟ್ ಮಾಡ್ತಾ ಎಷ್ಟೋ ಸಲ ಇನ್ನೂ ಸಾಕಲ್ಲ ಇನ್ನೂ ಸಾಕಲ್ಲ ತೆಗಿಬೇಕು ತೆಗಿಬೇಕು ಅನಿಸ್ತದೆ. ಆಕ್ಚುಲಿ ಇದು ಡೆಡ್ ಲೈನ್ ಇದೆ, ಡಾಕ್ಟರ್ ಕೆಳಗೆ ತೋರಿಸ್ತಾರೆ.
ಇಲ್ಲಿದೆಯಲ್ಲ, ಇದಿಷ್ಟು ದಾಟಿದ ನಂತರ ಮತ್ತೆ ಮತ್ತೆ ಕಟ್ ಮಾಡಿದ್ರೆ ಮುಂಚೆ ಕಲಿಕ ಕಂಟ್ರೋಲ್ ಬರ್ಬೋದು. ದಿಸ್ ಇಸ್ ಟಿಪಿಕಲ್ ಪ್ರಾಸ್ಟೇಟ್. ಇದು ಟಿ ಯು ಆರ್ ಪಿ, ಏನು ರೆಗ್ಯುಲರ್ ಆಗಿ ಸಾದಾ ಟ್ರಾನ್ಸ್ಯುರೇಟರ್ ಪ್ರಾಸ್ಟೇಟ್ ಸೆಕ್ಷನ್ ಅಂದ್ರೆ ಇದು. ಅರ್ಥಾಯ್ತು? ಇದನ್ನು ಮಾಡುವಲ್ಲಿ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಒಂದು ಚಾನ್ಸ್ ಏನು ಅಂತಂದ್ರೆ ಉಚ್ಚರಿತ, ಇನ್ನೊಂದೇನಂದ್ರೆ ಇನ್ಕಂಪ್ಲೀಟ್ ರಿಸೆಕ್ಷನ್ ಮಾಡಿದ್ರೆ ಪೂರ್ತಿ ತೆಗೆಯದೇ ಇದ್ರೆ ಮತ್ತೆ ವಾಪಸ್ ಆಗ್ತದೆ. ಕೆಲವರು ಎಷ್ಟೋ ಸಲ ಹೇಳ್ತಾರೆ, ನಾನು 5 ವರ್ಷದಿಂದ ಮಾಡಿಸ್ಕೊಂಡಿದ್ದೆ ಮರಾಯ ಮತ್ತಾಯ್ತಲ್ಲ ಅಂತ. ಅರೆ ಆಗುದು, ಇದು ನಾವು ಪೂರ್ತಿ ಜೀವನ ಪೂರ್ತಿ ತೆಗೆದಲ್ಲ ಅಲ್ಲ, ಇದರಲ್ಲಿ ಏನು ಉಪ್ಪೊಂಡಿದ್ರು ಮತ್ತೆ ತೆಗೆದು ಮುಚ್ಚುತ್ತೇವೆ, ಮತ್ತೆ ದೊಡ್ಡಾಗ್ತದೆ, ವಯಸ್ಸಾಗ್ತದಲ್ಲ, ಮನುಷ್ಯ ವಯಸ್ಸಾದಂಗೆ ದೊಡ್ಡಾಗ್ತದೆ. ಅರ್ಥಾಯ್ತು? ಈ ಕೇಳಿದ್ರಲ್ಲ ನೀವು, ಇದು ಇದೇ ನೋಡಿ ಬ್ಲಡ್ ವೆಸಲ್, ಬ್ಲಡ್ ವೆಸಲ್ ಪಕ್ಕ ಪ್ರಾಸ್ಟೇಟ್. ಅರ್ಥ ಆಯ್ತಾ? ನಿಮಗೆ ಇದನ್ನು ತೋರಿಸ್ತೇನೆ, ಲೇಸರ್. ಇದು ಲೇಸರ್ ಕಾಣ್ತದ? ಇದು ಲೇಸರ್ ಇದು ಸುಡು. ಇದರಲ್ಲಿ ಆದರೆ ಕ್ಲಾರಿಟಿ ಇಲ್ಲ, ಇದಕ್ಕೆ ಯುನಿಪ್ಲೇಷನ್ ಅಂತ ಹೇಳ್ತಾರೆ. ಮೊದಲು ಒಂದು ಲೈನ್ ಹೇಳ್ಕೊಡೋದು, ಒಂದು ಲೈನ್ ಪೂರ್ತಿ ಲೈನ್ ಹೇಳ್ಕೊಳ್ದ. ಕಡೆಗೆ ಏನು ನಾವು ಮೇಲಿಂದ ಕಟ್ ಮಾಡ್ಕೊಂಡು ಬರ್ತೇವಲ್ಲ, ಪ್ರಾಸ್ಟೇಟಲ್ಲಿ ಮೇಲಿಂದ ಕಟ್ ಮಾಡ್ಕೊಂಡು ಬರ್ತೇವೆ, ನೋಡಿದ್ವಿ ಮೇಲಿಂದ ಹಿಂಗೆ ಕೇಳ್ತಾ ಬರ್ಬೋದ. ಇದ್ರಲ್ಲಿ ಹಂಗ ಇದು ಅಲ್ಲಿಂದ ಕೆಳಗಿದ್ದಂತ ಒಂದು ಲೈನ್ ಹೇಳ್ಕೊಡ್ತು, ಒಂದು ಡಿಮಾರ್ಕೇಶನ್ ಆಗ್ತದೆ. ಅದಾದ್ಮೇಲೆ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ, ಯಾವ್ದಾದ್ರು ಕಟ್ ಮಾಡ್ಕೊಂಡು ಒಳಗೆ ಬಿಡುದು. ಇದು 1 to 100 lakh. This is cost. Because, see this, ಇದು ನಮಗೆ ಇದು ಒಂದು ಇದೆಯಲ್ಲ, ಇದು ಒಂದು ಪೂರ್ತಿ ಕಟ್ಟದೆ ಕಲ್ಲು ಹೊಡಿಲಿಕ್ಕೆ ನಮ್ಗೆ ಇದರ ಖರ್ಚು ಆಗೋದು ಹಾಗೆ ಒಂದು 5 mm ಹೋಗ್ತದೆ ಫೈಬರ್. ಪ್ರಾಸ್ಟೇಟ್ಗೆ ಇದು ನಮ್ಗೆ ಒಂದು ಇಡೀ ಖರ್ಚಾಗ್ತದೆ 40,000 ಬರೀ ಫೈಬರ್, ಫೈಬರ್ ಚಾರ್ಜ್. ಇದು ಸುಟ್ಟೋಗ್ತದೆ, ಇದು ತನ್ನ ಇದು ಅದನ್ನು ಸುಡೋದಂದೇ ಇಲ್ಲ, ಫೈಬರ್ ಸುಟ್ಟೋದು. ಸೊ ದಿಸ್ ಇಸ್ ಪ್ರಾಸ್ಟೇಟ್ ಸರ್ಜರಿ. ಎಷ್ಟೋ ಜನ ಕೇಳ್ತಾರೆ ನಿಮ್ಮ ಹತ್ರ ಲೇಸರ್ ಉಂಟು, ಲೇಸರ್ಲ್ಲಿ ಮಾಡಿಕೊಡಿ. ಕಡೆಗೆ ಅವ್ರು ಮಂಗಳೂರಿಂದ ಮಾಡಿಸ್ಕೊಂಡ್ಬರ್ತಾರೆ, ಲೇಸರ್ಲ್ಲಿ ಮಾಡಿಸ್ಕೊಂಡ್ಬಂದ್ರೆ 35,000 ರೂಪಾಯಿ ಬಿಲ್ ಕಟ್ಕೊಂಡಿರ್ತಾರೆ. ಅವ್ರು ಲೇಸರ್ ಬಾಯ್ ಇರ್ತಾರೆ ಮಾಡಿ ಲೇಸರ್ 1.5 lakh ಕಡಿಮೆ ಅವನಾದ್ರು ಮಾಡಿದ್ದಾರೆ ಲೇಸರ್ ಅಂತಂದ್ರೆ ತಪ್ಪಿ ಆಗ್ತಾನೆ ಅಂತ ಅರ್ಥ. ಒಳಗೆ ಇರ್ತದೆ ಆಯ್ತಾ? ದಿಸ್ ಇಸ್ ಲೇಸರ್. ಇದು ನೋಡಪ್ಪ, ಇದರಲ್ಲಿ ಯಾವುದೇ ಫಿಲ್ಟರ್ ಅಂತಿಲ್ಲ, ಏನಿಲ್ಲ, ತುಂಬಾ ಅದು ಭಕ್ತಿ ಹಂಗೆ ಹೊರಬಿಡ್ತದೆ. ಇದು ಇದರಲ್ಲಿ ನಾಲೆಜ್ ಇಲ್ಲದಿದ್ರೆ ನಾವು ಶುಲ್ಕ ತೋರ್ತೇವಲ್ಲ, ಸೀದಾ ಪುಂಡ್ಯ ತಲುಪ ಹೋಗ್ತದೆ, ಸ್ಕೂಟರ್ ಹಿಂಬಾಗ ಅಲ್ಲಿ ತಲುಪೊಂಡು ಹೋಗ್ಬಿಡ್ತೀವಿ. ಈ ಏನು ಕೊಡ್ತಾ ಇದ್ದೇವಲ್ಲ, ಇದು ಒಳಗಡೆ ಲಾಗಡೆ ಮೂತ್ರ ಚೀಲ ಏನು ಮಾಡಿದ್ದೇವೆ, ಕೆಳಗಡೆಯಿಂದ ಸುಟ್ಟುಕೊಂಡು ಮೇಲೆ ಹೋಗಿದ್ದೇವೆ. ಇದರಲ್ಲಿ ಕಾಣ್ತದ ಜಾಗ ನೋಡಿ, ಇನ್ಶೂರೆನ್ಸ್ ಕಂಪನಿಯವರು ಒಂಥರ
ಅಲ್ಲಿ ಒಂದು ಫಾಸಿಲಿಟಿ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಇನ್ಶೂರೆನ್ಸ್ ಕಂಪನಿಯವರು ಏನು ಮಾಡ್ತಾರೆ ಅಂತಂದರೆ, ಎ ಕ್ಲಾಸ್ ಸಿಟಿಗಳಿಗೆ ನೀವು ಎಷ್ಟು ಚಾರ್ಜ್ ಮಾಡೋದು ಕೊಡ್ತಾರೆ, ಬಿ ಕ್ಲಾಸ್ ನಮ್ಮ ಸಿ ಕ್ಲಾಸ್ ಸಿಟಿ ಬರ್ತದೆ. ನಮ್ಮಲ್ಲಿ ಅವರು ಬೇರೆ ಚಾರ್ಜ್ ಕೊಡೋದಿಲ್ಲ. ಮೊನ್ನೆ ಅವ್ರಿಗೆ ಮಾಡಿದ್ವಿ ಒಂದು ಲೇಡಿ ಫ್ರಮ್ ನಾವು, ಅವ್ರಿಗೆ ಲೇಸರ್ನಲ್ಲಿ ಕಲ್ಲು ಹೊಡೆದ್ವಿ. ರೆಗ್ಯುಲರ್ ಲೇಸರ್ನಲ್ಲಿ ಕಲ್ಲು ಹೊಡೆದ್ರೆ ಸ್ಟೋನ್ ಕೆಳಗಡೆಯಿಂದ ನಮ್ಗೆ ಹೋದ್ರೆ ಒಳಗೆ ತೋರಿಸಲಿಲ್ಲ. ಕಲ್ಲು ಹೊಡೆದ್ರೆ ಅಂತ 70,000 ರೂಪಾಯಿ ಖರ್ಚಾಗುತ್ತೆ. 67,000 ರೂಪಾಯಿ ಬಿಲ್ ಮಾಡಿ ಕಳಿಸಿದ್ರು, ಅವರು 21,000 ರೂಪಾಯಿ ಕೊಡ್ತಾರೆ. ಕೇಳಿದರೆ ಸಿ ಕ್ಲಾಸ್ ಸಿಟಿ ಮತ್ತು ಲೇಸರ್ ಇರ್ತದೆ ಹೇಳೋದು ನಾವು ನಂಬುವುದಿಲ್ಲ ಅಂತಂದರೆ, ಅವ್ರ ಮಷಿನಲ್ಲಿ ನಾವು ಫೋಟೋ ಹೊಡೆದು ಕಳಿಸ್ಬೇಕು ಅಂತ. ಅದಾದಮೇಲೆ 54,000 ರೂಪಾಯಿ ಕೊಡ್ತಾರೆ, ಬಾಕಿ 13,000 ರೂಪಾಯಿ ಕಟ್ಟಬೇಕು. ಜನರಿಗೆ ಏನಿಸ್ತದೆ, ಸುಮ್ಮನೆ ಕ್ಯಾಶ್ಲೆಸ್ ಆಗ್ತಿದ್ದಲ್ಲ ಅರ್ಥ ಆಯಿತು. ದಟ್ ಈಸ್ ದ ಇಶ್ಯೂ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಲೇಸರ್ನಿಂದ ಸಿಕ್ಕಾಪಟ್ಟೆ ಲಾಭ ಎಲ್ಲ ಇಲ್ಲ. ಲೇಸರ್ ಒಂದು ಐಡಿಯಾ ಇದೆ, ಲೇಸರ್ ಒಂದು ಬಿಡಿಗೆ ಆಗುತ್ತೆ, ನಿಂತ್ಕೊಂಡಿದ್ರೆ ಬಿಡಿಗೆ ಕೊಡ್ತದೆ. ಲೇಸರ್ ಬಿಡಿಗ್ ಆಗೇ ಆಗ್ತದೆ, ಲೇಸರ್ಗೂ ಬ್ಲೀಡಿಂಗ್ ಆಗ್ತದೆ. ಬದಲಿಗೆ ರೆಗ್ಯುಲರ್ ಟ್ರೀವರ್ಗೆ ಬ್ಲೀಡಿಂಗ್ ಆದರೆ ನಿಮಗೆ ಸುಡಲಿಕ್ಕೆ ಆ ಕರೆಂಟಲ್ಲಿ ಸುಡಲಿಕ್ಕೆ ಬರ್ತದೆ. ಲೇಸರಲ್ಲಿ ಸುಡೋದು ಭಾಳ ರಿಸ್ಕ್, ಸುಟ್ಟು ಸ್ವಲ್ಪ ಡೀಪ್ ಹೋಯ್ತು ಅಂದ್ರೆ ಮುಗಿದು, ಬೇರೆ ಕಡೆನೂ ಹೋಗ್ತದೆ, ಬಟ್ಟೆ ಒಳಗೆ ತಳ್ಳೆಲ್ಲ ಕಾಣ್ತದೆ, ಸುಟ್ಟದ ಹೆಚ್ಚು ಕಡಿಮೆ. ಸೊ ಲೇಸರ್ ಏನಿದೆಯಲ್ಲ, ಲೇಸರ್ನ ಸರಿಯಾಗಿ ಉಪಯೋಗಿಸಿದ್ರೆ ಭಾಳ ಉತ್ತಮ, ತಗೊಳ್ತೇವೆ. ಬಟ್ ಫಾಸ್ಟ್ ಇಸ್ ಲೇಸರ್ ನಮಗೆ ಹೊರಗಡೆಯಿಂದ ಕೊಡೋದಲ್ಲ, ಆಲ್ವೇಸ್ ಇಟ್ ಇಸ್ ಇಂಟ್ರಾ ಕ್ಯಾವಿಟರಿ ಮಾಡೋದು. ಅರ್ಥ ಆಯ್ತಾ? ಸೊ ನೆನಪಿಟ್ಕೊಳ್ಳಿ, ಲೇಸರ್ ಉಪಯೋಗ ಮೂತ್ರಾಂಗದಲ್ಲಿ ಗೆಡ್ಡೆ ಕಡೆ, ಒಂದು ಸ್ಟೋನ್ ಇನ್ನೊಂದು ಪ್ರಾಸ್ಟೇಟ್. ಸ್ಟೋನ್ನಲ್ಲಿ ಕೆಳಗಡೆಯಿಂದ ಸುಡಲಿಕ್ಕೂ ಬರ್ತದೆ, ಮೇಲ್ ಬೆಂಗಲ್ ತೂತ ಮಾಡಿ ಸುಡಲಿಕ್ಕೂ ಬರ್ತದೆ. ಅರ್ಥ ಆಯ್ತಾ? ಪ್ರಾಸ್ಟೇಟ್ನಲ್ಲಿ ರೆಗ್ಯುಲರ್ ಟಿ ಯು ಆರ್ ಪಿಗಿಂತ ಲೇಸರ್ ಟಿ ಯು ಆರ್ ಪಿ ಮಾಡೋದು. ಆದರೆ ಟಿ ಯು ಆರ್ ಪಿ ಕಾಸ್ಟ್ ಆರ್ ವೆರಿ ಹೈ, ಪ್ರಾಸ್ಟೇಟ್ ಕಾಸ್ಟ್ ಆರ್ ಹೈ, ಸ್ಟೋನ್ ಕಾಸ್ಟ್ ಆರ್ ನಾಟ್ ಸೋ ಹೈ, ಎರಡು ಮಾಡಿ. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಇಸ್ ದಿ ಲೇಸರ್ ಇನ್ ಯೂರಾಲಜಿ. ಇದು ನಿಮ್ಗೆ ಏನಾರು ಹೇಳಿದ್ರು, ಲೇಸರ್ ಯೂರಾಲಜಿ ಲೇಸರ್ ಅಂದ್ರೆ ಏನು ಅಂತ ಅಷ್ಟೇ ಹೇಳ್ತೀನಿ. ಭಾಳ ಇಟ್ಟೆಲ್ಲ ಲೇಸರ್ ಬಗ್ಗೆ ಹೇಳೋದು ಇಟ್ ಟೇಕ್ಸ್ ಅವರ್ಸ್. ಕೋಲ್ಡ್ ಲೇಸರ್ ಅಂತ ಹೇಳೋದು, ಹಾ ಕೋಲ್ಡ್ ಲೇಸರ್ ಅಂತ. ಇಲ್ಲ ಸರ್, ಕೋಲ್ಡ್ ಲೇಸರ್ ಮತ್ತೆ ಹಾಟ್ ಲೇಸರ್ ಅಂತ ಏನಿರ್ತದಲ್ಲ ಅದೆಲ್ಲ ಡರ್ಮಟಾಲಜಿ ಮಾತ್ರ, ಚರ್ಮಕ್ಕೆ ಸಂಬಂಧಪಟ್ಟಿದೆ. ಮತ್ತೆ ಬೇಕು ಡಾಕ್ಟರ್ ಹೇಳಿ ಸರ್. ಸರ್ ವಾಟ್ಸ್ ವಾಟ್ಸಪ್ ಮಾಡ್ಲಿಕ್ಕೆ ಹೇಳಿ ಸರ್, ನಾನು ಅದಕ್ಕೆ ಡ್ರಗ್ಗೆ ವಾಟ್ಸಪ್ ಮಾಡ್ತೀನಿ. ಹೌದು ಸರ್, ನಾನು ಇನ್ನೊಂದು ಎರಡು ತಾಸು ಬಿಟ್ಟು ಮಾಡ್ತೀನಿ ಸರ್. ಓಟಿಂಗ್ ಹೋಗಿ ಹೇಳಿ ಹಾಂ, ಬಟ್ ಅದ್ರ ನಾನು ಮಾಡ್ಲಿಕ್ಕೆ ಹೇಳಿ ಸರ್. ಫೋರ್ಟ್ ಫೈವ್ ಡ್ರೆಸ್ಸಿಂಗ್ ಎಷ್ಟು ಜನ ಹಾಂ ರೈಟ್. ಸೊ ಕೋಲ್ಡ್ ಲೇಸರ್ ಅಂಡ್ ಹಾಟ್ ಲೇಸರ್ ಅಂತ ಏನಿದೆಯಲ್ಲ, ದಟ್ ಈಸ್ ಓನ್ಲಿ ಫಸ್ಟ್ ಸ್ಕೀಮ್. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಲಭಿಸ್ಬೋದು. ಕೋಲ್ಡ್ ಅಂದ್ರೆ ಏನಾಗ್ತದೆ, ಆ ಜಾಗ ಲೇಸರ್ ಎರಡು ರೀತಿ ಇಫೆಕ್ಟ್ ಇದೆ. ಅರ್ಥ ಆಯ್ತು? ಜಾಗದ ಸುತ್ತ ಫ್ರೀಜಿಂಗ್ ಮಾಡಿದ್ರೆ, ಫ್ರೀಜಿಂಗ್ ಅಂದ್ರೆ ಏನು, ಐಸ್ ಫಾರ್ಮೇಷನ್ ಮಾಡಿದ್ರೆ ಕೋಲ್ಡ್ ಲೇಸರ್ ಅಂತ. ಕಾರ್ಬನ್ ಡೈಆಕ್ಸೈಡ್ ಇಂದ ಉತ್ಪತ್ತಿ ಆಗ್ತಂತ ಲೇಸರ್ ಹಾಗೆ. ಇನ್ನು ಆ ಜಾಗ ಸುತ್ತ ಹೀಟ್ ಇಫೆಕ್ಟ್ ಮಾಡಿದ್ರೆ ಹಾಟ್ ಲೇಸರ್. ಬಟ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬಿಟ್ಟು ಬೇರೆ ಎಲ್ಲ ಲೇಸರು ಹಾಟೆ, ಕೋಲ್ಡ್ ಲೇಸರ್ ಅದರ ಲೇಸರ್. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ನೀವು ದೇಹದ ಮೇಲೆ ಮಾತ್ರ ಉಪಯೋಗಿಸ್ಬೋದು, ಒಳಗೆ ಮಾಡಲಿಕ್ಕಾಗುವುದು. ಒಳಗೆ ಕ್ರಿಸ್ಟಲೈಸೇಷನ್ ಆಗುತ್ತೆ, ರಕ್ತನಾಳದಲ್ಲಿ ರಕ್ತದೆಲ್ಲ ಕ್ರಿಸ್ಟಲೈಸ್ ಆಗ್ತದೆ. ಕಿಡ್ನಿ ಟ್ಯೂಮರ್ಸ್ ಅಲ್ಲಿ ಉಪಯೋಗಿಸ್ತದೆ ಫ್ರೀಜಿಂಗ್ ಥೆರಪಿ ಅಂತ. ಅದು ಲೇಸರ್ ಅಲ್ಲ, ಬದಲಿಗೆ ಒಂದು ಪ್ರೋಬ್. 80 ವರ್ಷದ ಅಜ್ಜ ಟ್ಯೂಮರ್ ಆಗಿಬಿಟ್ಟಿದೆ, ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಂತ ಮಾಡೋದು, ಟ್ಯೂಮರ್ ಕಡಿಸ್ಬೇಕಾ? ಬ್ಲೀಡಿಂಗ್ ಆಗ್ತಾ ಇರ್ತದೆ, ಕಡಿಲಿಕ್ಕಾಗುದಿಲ್ಲ, ಇವ್ರು ಹೇಳ್ದಂಗೆ ಅಶಕ್ತತೆ ಆಗ್ತದೆ ಯಾರಿಗೆ, ಬ್ಲೀಡಿಂಗ್ ಆಗಿ ಆಗಿ ಅಶಕ್ತತೆ ಆಗ್ತದೆ, ಕಿಡ್ನಿ ತೆರೀಲಿಕ್ಕಾಗುದಿಲ್ಲ. ಎಷ್ಟೋ ಜನ ಬರ್ತಾರಲ್ಲ, ಅವ್ರು ಕೇಳೋದು ನನ್ನ ನಂಗೆ ಇನ್ನೂ ನೆನಪಿದ್ರು, ಈ ವಯಸ್ಸಲ್ಲಿ ಮಾಡೋದು ಕಷ್ಟ ಆದ್ರೆ ಅಂದ್ರೆ ಪ್ರಾಸ್ಟೇಟ್ ಬರುದೇ ಈ ವಯಸ್ಸಲ್ಲಿ, ಇನ್ನೇನು ತಾಣೆ ಬರ ಏನಿದ್ದಾಗ ಬರ್ತಾರೆ. 16 ವರ್ಷ ಹುಡುಗನಿಗೆ ಪ್ರಾಸ್ಟೇಟ್ ಆಪರೇಷನ್ ಮಾಡ್ಲಿಕ್ಕಾಗ್ತದೆ. ನಾನು ಅವಾಗ ಎಷ್ಟು ಹೇಳ್ತೇನೆ, 99 ವರ್ಷದಲ್ಲಿಗೂ ಮಾಡಿದ್ದೀನಿ, ಇನ್ನು ನಿಮ್ಗೆ ಬಿಟ್ಟಿದ್ದು. 99 ವರ್ಷದಲ್ಲಿ ಮಾಡಿದ್ರಿ, ಬರ್ತಾರೆ ಅವರು ಅಂದ್ರೆ ಒಂದಾಗಿ ಬಿಟ್ರಾ ಹೇಳಿ. ಅದಕ್ಕೆ ಬದುಕದಕ್ಕೆ ಹೇಳ್ತಾರೆ, ಸ್ವಂತ ದೊಡ್ಡದೆಲ್ಲ ಕತೆ ಹೇಳಿಕ್ಕೆ ಆಗುದಿಲ್ಲರಿ. ಸೊ ಅದಕ್ಕೆ ನಾನು ಹೇಳಿದ್ದೇನು, ಸಣ್ಣವರಿಗೆ ಬರುವುದಿಲ್ಲ ಪ್ರಾಸ್ಟೇಟ್, ದೊಡ್ಡವರಿಗೆ ಬರ್ತದೆ, ಹೆಂಗಸರಿಗೆ ಬರುವುದಿಲ್ಲ ಗಂಡಸರಿಗೆ ಬರ್ತದೆ. ಸೊ ಆ ಕಾರಣಕ್ಕೆ ಎಟ್ ಎನಿ ಏಜ್ ಪ್ರಾಸ್ಟೇಟ್ ಕ್ಯಾನ್ ಬಿ ಡನ್, ಆ್ಯಂಡ್ ಲೇಸರ್ನ ಯಾವುದೇ ಏಜಲ್ಲಿ ಬಳಸ್ತಾನೆ. ಎಟ್ ದ ಸೇಮ್ ಟೈಮ್ ಏನನ್ನು ಈ ಕಿಡ್ನಿ ಟ್ಯೂಮರು ಇಂಥ ಟ್ಯೂಮರ್ಗಳಲ್ಲಿ ಲೇಸರ್ ಬಳಸೋದು ಭಾಳ ಅಪರೂಪ. ಯಾಕೆಂದರೆ ಲೇಸರು ಇದರಲ್ಲಿ ಪ್ರಾಬ್ಲಮ್ ಏನೋ ಸುಟ್ಟು ಬಿಡ್ತದೆ, ಅದು ನಿಮಗೆ ಅದನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಏನೂ ಸಿಕ್ಕುದೇ ಇಲ್ಲ ಹೊರಗಡೆ. ಅದನ್ನು ತೆಗೆದು ಪರೀಕ್ಷೆ ಕಳಿಸ್ಬೇಕಲ್ಲ, ಎಂತ ಬೂದಿ ಬೂದಿ ಕಳಿಸ್ಲಿಕ್ಕೆ ಬರುದಿಲ್ಲ. ಸೊ ಆ ಕಾರಣಕ್ಕೆ ಲೇಸರ್ ಇಸ್ ನಾಟ್ ಯೂಸ್ ಫಾರ್ ಮ್ಯಾನಿಗ್ನೆನ್ಸಿಸ್, ಕ್ಯಾನ್ಸರ್ನಲ್ಲಿ ಯೂಸ್ ಮಾಡಲಿಕ್ಕೆ ಬರುದಿಲ್ಲ.
ಸುಡೋದು ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಎಂಬತ್ತು ವರ್ಷದ ಅಜ್ಜ ಅವನಿಗೆ ಅಂತ ರಿಪೋರ್ಟ್ ತಗೊಂಡು ಅಂತ ಮಾಡಿದಿಲ್ಲ ಮರ, ಯಾರು ಬದುಕಿದ್ರೆ ಆಯ್ತು ಬ್ಲಡ್ ಪೋಸ್ಟರ್ ಅಯ್ಯೋ ಆರೇ ತಿಂಡಿಗೆ ಹೋಗ್ಬಿಡ್ತಾರೆ ಅಂತಂದ್ರೆ ಹಾಂ ಸರಿ ಈಗ ಮಾಡಿದ್ರಿ ಸುಟ್ಟಾಕ್ಬೋದು, ಸುಟ್ಟು ಅದನ್ನು ಮತ್ತೆ ಬೆಳಿಗ್ಗೆ ಅದನ್ನು ಮಾಡ್ಬೋದು. ನಮ್ಮ ಬಗ್ಗೆ ನಮಗೆ ಕ್ಯಾನ್ಸರ್ ತಿಳ್ಕೊಳ್ಳೋಕೆ ಭಾಳ ಕಡಿಮೆ ಇದೆ. ಏನಾಗಿದೆ ಇಂಡಸ್ಟ್ರಿ ಡ್ರಿವನ್, ಈಗ ಎಲ್ಲದು ನೆನ್ಪಿಟ್ಕೊಳ್ಳಿ ಲೇಸರ್ ಹೆಂಗೆ ಬಂತು, ಇಂಡಸ್ಟ್ರಿ ಡ್ರಿವನ್. ಇಂಡಸ್ಟ್ರಿ ಡ್ರಿವನ್ ಲೇಸರ್ ತಯಾರು ಮಾಡೋ ಕಂಪ್ನಿ ಅವ್ರು ಇದ್ದಾರಲ್ಲ ಅವ್ರಿಗೆ ಲಾಭ, ಅವ್ರು ಅದಕ್ಕೆ ಇದನ್ನು ಮಾಡಕ್ಕೆ ಇಲ್ಲಾಂದ್ರೆ ಮೊದಲು ಮಾಡ್ತಿರ್ಲಿಲ್ವ. ಆ ಸಾದ ಸ್ಟೇನ್ಲೆಸ್ ಸ್ಟೀಲಲ್ಲಿ ಹೊಡಿತಿದ್ವು, ಈಗ ಈಗ ಹೋಗ್ಬೇಕಿದೆ. ಈಗ ಮತ್ತೊಂದು ಇದೆ ಅವ್ರಿಗೆ ಲೇಸರ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಸ್ಟೋನ್ ಮೇಲೆ ಮೇಲೆ ಹೋಗ್ತದೆ. ಮೊದಲೇ ಹೇಳಿದ್ರು ಇಷ್ಟು ಚಾರ್ಜ್ ಆಗ್ತದೆ ಆಯಿತು. ಸೊ ವಿ ಹ್ಯಾವ್ ಟು ಡೂ, ಬಟ್ ಅದು ಇಂಡಸ್ಟ್ರಿ ಇಲ್ಲದಿದ್ದರೆ ಈಗ ಹೆಂಗೆ ಅಂದರೆ ಮೊದಲೆಲ್ಲ ಹೆಂಗೆ ಅಂದರೆ ಏನಾಗಿದೆ ಅಂತ ಕರ್ಕೊಂಡು ಬರ್ತಿದ್ರೆ ಅಪ್ಪ ನಂತರ ಎಲ್ಲ ಮೈಗೆಲ್ಲ ಹಾಕ್ಬೋದ್ರಾ ಹಾಂ ಸರಿ ನಾನು ಎಂತ ಮಾಡಾಗಿಲ್ಲ ನಾನು ಮಾಡಬೇಕಿಲ್ಲ ತಡಿಸಿಲ್ಲ ಆಟಗಳು ನಾನು ಹಿಂಗೆ ಕಳಿಸೋದು. ಈಗ ಹಂಗಲ್ಲ ಕ್ಯಾನ್ಸರ್, ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಆಗ್ತದಲ್ಲ, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗುತ್ತೆ. ನಾನು ಎಮ್ ಸಿ ಎಚ್ ಕಲಿತ ತಕ್ಷಣ ಏನಿತ್ತು ಅಂದರೆ ಪಿ ಎಸ್ ಎ ಅಂತ ಮೆಜರ್ ಮಾಡ್ತೀವಿ ಎಲ್ಲರೂ ನೋಡಿರ್ಬೇಕು, ಈಗೆಲ್ಲ ಸುಮಾರು ಓದ್ದವ್ರಿಗೆ ಗೊತ್ತಿರ್ತದೆ ಪಿ ಎಸ್ ಎ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ ರಕ್ತ ಪರೀಕ್ಷೆ ಮಾಡ್ತಾರೆ. ಅವರು ಜಾಸ್ತಿ ಇದ್ದರೆ ಕರ್ಕೊಂಡು ಬಂದು ಅಯ್ಯೋ ಜಾಸ್ತಿ ಇದ್ದವ್ರ ನಾಲ್ಕು ಇರಕ್ಕೆ ಆಗಿತ್ತಲ್ಲ, ಇವತ್ತು ಅವರು ಬಂದು ನಾಲ್ಕು ಇರಕ್ಕೆ ಆಗಿ ಗೋಳಿದ್ದವ್ರ ಮುಂದೆ ನೀವು ನನ್ನ ಹತ್ರ ಬಂದ್ರೆ ಬೇರೆ ಕಡೆ ಹೋಗಿ ಇಟ್ಟು ಮಕ್ಕಳಿಗೆ ನಾಲ್ಕು ಚೂಸ್ ಮಾಡ್ಬಿಟ್ಟಿದ್ದಾರೆ. ಯಾಕಂದರೆ ಪಿ ಎಸ್ ಎ ಮೋರ್ ದೆನ್ ಫೋರ್ ಅವರು ಇಂಟರ್ನೆಟ್ ಓದೋದು ಆ ಪ್ರಕೃತಿ ಜಾಸ್ತಿ ಕ್ಯಾನ್ಸರ್ ಗೊತ್ತಾಯಿತು. ನಾಲ್ಕು ಆರು ಕೃತ ಮಾಡ್ತೇವೆ ನಮ್ಮ ಇದರಲ್ಲಿ ಬಯಾಪ್ಸಿ ಕಳಿಸ್ತೇವೆ ನಾರ್ಮಲಾಗಿ ಬರ್ತದೆ ಪ್ರಶ್ನೆ ಬೇರೆ ಆಯ್ತಾ. ಮೂರಕ್ಕಿಂತ ಜಾಸ್ತಿ ಇದ್ದರೆ ನೀವು ಬಯಾಪ್ಸಿ ಮಾಡಿದವರು ಕ್ಯಾನ್ಸರ್ ಅಂತ ಅವಾಗ ಏನು ಮಾಡ್ತೇವೆ ನಾವು ಸೀದಾ ನೋಡಪ್ಪ ಇದು ಭಾಳ ಕಷ್ಟ ಇಡೀ ಮೆಗು ಒಪ್ಬಿಟ್ಟಿದ್ರು ಆ ಬೀಜ ತೆಗೆದ್ಬಿಡುವ ಬೀಜದಿಂದ ಬೀಜದಲ್ಲಿ ಟೆಸ್ಟೋಸ್ಟಿರಾನ್ ಮಾಡ್ತಕ್ಕಂಥ ವಸ್ತು ಇದೆ, ಟೆಸ್ಟೋಸ್ಟಿರಾನಿಂದ ಪ್ರಾಸ್ಟೇಟ್ ಬೆಳೀತದೆ ಆ ಕಾರಣ ಟೆಸ್ಟೋಸ್ಟಿರಾನ್ ಜೀರೋ ಮಾಡಲಿಕ್ಕೆ ಬೀಜ ತೆಗೆದ್ಬಿಡು ಅರ್ಥ ಆಯಿತು ಬೀಜ ತೆಗೆದ್ಬಿಡುವ ಕೇಳ್ತೀವಿ. ಜನ ಏನು ಅಂತಂದರೆ ಅದು ಭಾಳ ಸಿಂಪಲ್ ಮೆಥಡ್ ಭಾರತ ದೇಶದಲ್ಲಿ ಭಾಳ ಜನರಿಗೆ ಮಾಡಿದ್ರು ಆಯ್ತಾ. ಈಗ ರೋಬೋಟ್ ಬಂದು ರೋಬೋಟ್ ರೋಬೋಟಿಕ್ ಮಾಡ್ತಾರೆ ಗೊತ್ತಾ ನಿಮಗೆ, ಆ ರೋಬೋಟಿಕ್ ಅವ್ರು ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಮೂರು ಜಗತ್ತು ಇರಲಿ ಇಡೀ ದೇಹದಲ್ಲೆಲ್ಲೋ ಒಂದೇ ಜಾಗಕ್ಕೆ ಹೋದ್ರೆ ಒಂದೇ ಜಾಗಕ್ಕೆ ಹೋದ್ರೆ ಆ ಜಾಗಕ್ಕೆ ರೇಡಿಯೇಷನ್ ಕೊಟ್ಟು ತಗೊಂಡ್ಬಿಡ್ತು. ರೇಡಿಯೇಷನ್ ಅಂದ್ರೆ ಏನು ಶಾಖ ಕೊಡ್ತಾರಲ್ಲ ಅದೇ ಥರ ರೇಡಿಯೇಷನ್ ತಿರತ್ತೆ ಅಂತ ಕೊಡ್ತಾರೆ ಆಯ್ತಾ. ಅವರು ಮೇರಿ ಕ್ಯೂರಿ ಮಾತಾಡಿದ್ರಲ್ಲ ಹಾಂ ರೆಡಾನ್ ರೇಡಿಯೇಷನ್ ಕೊಟ್ಟು ಆ ಜಾಗದಲ್ಲಿ ಎಲ್ಲಿ ಯಾವ ಭಾಗ ಕಬ್ಬಿದ್ದು ಅಂತ ಸುಟ್ಟುಬಿಡೋದು ಅಂತ ಪ್ರಾಸ್ಟೇಟ್ ತೆಗೆದ್ಬಿಡೋದು. ನಾವು ಕ್ಯಾನ್ಸರ್ನ ಅರ್ಥ ಮಾಡ್ಕೊಂಡಿಲ್ಲ, ಕ್ಯಾನ್ಸರ್ ಅನ್ನೋದು ಒಳಗಿನ ರೋಗ. ನೀವು ಇದ್ದಂಥ ಕ್ಯಾನ್ಸರ್ ಮನಸ್ಸಲಕ್ಕೆ ದೇಹ ಕಬ್ಬಿದೆ ಅಂತ ಅರ್ಥ, ದೇಹದಲ್ಲೆಲ್ಲ ಕ್ಯಾನ್ಸರ್ ಸಂಗ್ರಹ ಓಡಾಡ್ತಾ ಇದೆ ಅಂತ ಅರ್ಥ ಅಲ್ವ. ಅದಷ್ಟು ಕೊಟ್ಟರೆ ಮುಗಿದೋಯ್ತಾ, ದುಡ್ಡು ಮಾಡಲಿಕ್ಕೆ ಅಂತ ನೋಡಿ ಒಲಿಗೋ ಮೆಟಾಸ್ಟಾಟಿಕ್ ಕ್ಯಾನ್ಸರ್ ಅದಕ್ಕೆ ನೀವು ರೆಬೋಟಿಕ್ ಪ್ರೊಸ್ಟೇಟ್ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಳ್ತಿದ್ದಾರೆ. ನಮ್ಮೂರಲ್ಲಿ ಜನ ಇದ್ದಾರೆ ಮಾಡ್ಕೊಂಡು ಅವ್ರು ಗೊತ್ತಾಗ ಸಿಸಿಲಿದ್ದಾರೆ ಅವರು ನಂಗೆ ಅವ್ರು ನೋಡೋ ಪಾಪ ಕಟ್ಟಿದ್ವ ಅಂತ ಅವ್ರು ಹತ್ರ ಕೋಡ್ ಕಟ್ಟಲು ಬಿಟ್ಟಿದ್ದೀವಿ ತೊಂದರೆ ಸೀಗ್ಲು ಪಾಪ ಇಂಜೆಕ್ಷನ್ ತರೋ ತಾನೆ ಅಂತ ನಾನು ಹತ್ರ ಕೇಳಿದ್ರು. ಅಲ್ಲ ಎಲ್ಲ ತೆಗೆದಿದ್ದೀನಿ ಅಂದ್ರಲ್ಲಿ ಮತ್ತೆ ಇಂಜೆಕ್ಷನ್ ಅಂತ ಕೇಳಿದ್ರು ತೆಗೆದವ್ರನ್ನ ಕೇಳ್ತಾ ಬನ್ನಿ ಸರ್, ಯಾಕಂದ್ರೆ ಅವ್ರು ಇಂಜೆಕ್ಷನ್ ಬರ್ತಾರೆ ನಾವು ಕೊಡ್ತೀವಿ ನನಗೆ ಏನಾಗ ಆ ಇಂಜೆಕ್ಷನ್ ಗೊತ್ತೋ ಸಾವಿರ ಮನೆ ಬರ ರೊಬೋಟಿಕ್ ಪಾರ್ಸೆಲ್ ರೊಬೋಟಿಕ್ ಪಾರ್ಸೆಲ್ ಎಕ್ಟರ್ ಮಾಡ್ಕೊಂಡು ಎಷ್ಟು ಕೊಟ್ರಿ ಕೇಳಿದ್ರು ಮೂರು ಮುಕ್ಕಾಲು ಲಕ್ಷ ಆಯ್ತು ಸರ್, ಮೂರು ಮುಕ್ಕಾಲು ಲಕ್ಷ ಆಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ತರ್ಸ್ಕೊಂಡು ಬಂದಿದ್ದಾರೆ. ನಾ ಹೇಳಿದ್ದೆ ಬೀಜ ತೆಗೆದ್ಬಿಟ್ಟು ಬರಗಾನೆ ಹೇಳ್ತಿರ್ಲಿಲ್ಲ ಅಂತ ಬೀಜ ತೆಗೆಯೋದ್ರೆ ಬೀಜ ಇವ ಟೆಸ್ಟಿಕಲ್ ಟೆಸ್ಟಿಸ್ ಟೆಸ್ಟಿಸ್ ತೆಗಿತೀವಿ ತೆಗೆದ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಟೆಸ್ಟೋಸ್ಟಿರಾನ್ ಅಂಶ ಹೋಗ್ತದೆ. ಮನುಷ್ಯನಿಗೆ ಝೀಲ್ ಇರುವುದಿಲ್ಲ ಎಷ್ಟೋ ಟೆಸ್ಟಿಸ್ ತೆಗೆದವ್ರು ಹೆಂಗೆ ಹೇಳ್ತಾರೆ ಅಂತ ನನಗೆ ಇನ್ನೂ ನನಗೆ ರಾಜ್ಯ ಡಾಕ್ಟ್ರೆ ಆಂಟಿಬಿಟಿ ಮಾಡ್ಕೊಂಡ್ರಲ್ಲ ಆಪರೇಷನ್ ಮಾಡಿದ್ರೆ ಮಾಡ್ರೆ ಆಪರೇಷನ್ ಮಾಡಿದ್ರೆ ಬೀಜ ಒಳಗೆ ಹೋಗೋದಲ್ಲ ಹೋಗಿದ್ದಾರೆ ಮತ್ತೆ ನಮ್ಮ ನೀವು ಹೇಳಿದ್ರೆಲ್ಲ ತೆಗಿತಾರೆ ನಿಮ್ಗೆ ಹೇಳಿದ್ರು ರೀ ಮರ್ತ ನಿಮಗೆ ನನ್ನ ಮಗ ಹೇಳ್ತಾ ಒಳಗೆ ಹೋಗಿ ಹೇಳಿದ ಮಗಕ್ಕೂ ಆಯ್ತು ನಿಮ್ಗೆ ಸಾಯಿತು ಒಟ್ಟೆ ಆದ್ಮೇಲೆ ಅವರು ಅವ್ರಿಗೆ ಕರ್ಕೊ ಬರ್ತಿದ್ರು ನಡಿ ನಿಮ್ಗೆ ಏ ಆಗುದಿಲ್ಲ ಸಿ ಟೆಸ್ಟೋಸ್ಟಿರಾನ್ ಅಂತ ತೆಗೆದ್ರೆ ಆಸ್ಟಿಯೋಪೊರೋಸಿಸ್ ಆಗ ಆಸ್ಟಿಯೋಪೊರೋಸಿಸ್ ಎಲುಬಿನಲ್ಲಿ ಶಕ್ತಿ ಕಡಿಮೆ ಆಗ್ತದೆ ವೀಕ್ನೆಸ್ ಆಗ್ತದೆ ನೀವು ಹೇಳ್ತಿರಲ್ಲ ಆ ವೀಕ್ನೆಸ್ ದಟ್ ಆಗ್ತದೆ ಅರ್ಥ ಆಯ್ತು. ಜೀನ್ ಮನುಷ್ಯತ್ವದ ಗಂಡಸ್ತನ ಗಂಡಸ್ತನ ಅಂತಿದೆಯಲ್ಲ ಗಂಡಸ್ತನ ಅಂದ್ರೆ ಏನು ಹೇಳಿ ರಾಶಿ ಜನ ಹೆಂಗೆ ಹಿಂದೂ ಬದಿಗೆ ಹೆಂಗಸರು ಅಥವಾ ಭಾಳ ಜನ ಇದ್ದು ಬಿಟ್ರೆ ಅಂದ್ರೆ ಭಯಂಕರ ಧೈರ್ಯ ಅದು ಗಂಡಸ್ತನ ಅದು ಹೋಗ್ಬಿಡ್ತಾರೆ ಅವಾಗೇನು ರಹಸ್ಯ ಇಲ್ಲ ಏನಿಲ್ಲ ಏನೇ ಬಿಟ್ಟಾರೆ ಇಲ್ಲಮ್ಮ ನಂಬಡ ದಿಸ್ ಈಸ್ ಗಂಡಸ್ತನ ಹೌದು. ಡಯಾಬಿಟಿಸ್ ಬರ್ಬೋದು ಹೈಪರ್ಟೆನ್ಷನ್ ಬರ್ಬೋದು ಅಂತ ಹೇಳ್ತಾರೆ. ನಾನು ಕೇಳ್ತೇನೆ ಹ್ಯಾಂಗೆ ಇದ್ರೂ ಬರ್ತದೆ ಆ ಕ್ಯಾನ್ಸರ್ ಜೊತೆಗೆ ಒಂದಿಂದ ಬೆಟ್ಟರಲ್ಲ. ನನಗೆ ಇನ್ನೂ ನೆನಪಿದೆ ಆ ಅಜ್ಜ 2011 ಬೀಜ ತೆಗೆದಿದೆ ಏನು ಅಜ್ಜಿ ವಿಷಯ ಹೇಳ್ತಿದ್ರಲ್ಲ ಒಳಗೆ ಹೋಗಿದೆ ಅಂತ ಹೇಳೋದು ಅಜ್ಜ ಇನ್ನೂ ಆರಾಮ ಅಫ್ಕೋರ್ಸ್ ಬಗ್ಗೆ ವೀಕ್ನೆಸ್ ಅಂತ ಹೇಳ್ತಾರೆ. ಅಜ್ಜ ನೋಡ್ಕೊಳ್ಳಿಕ್ಕೆ ಒಂದು ಅಜ್ಜಿ ಇಟ್ಟಿದ್ದು ಆ ಅಜ್ಜ ಸಾಲಿ ಕೂತೇನೆ
ಅಜ್ಜ ನನ್ನ ಹತ್ರ ಬಂದು ಹೇಳ್ತಾ ಅಡ್ಯ ಇವ್ರ ನೋವು ನಮಗೆ ಕಾಣದು ನಂಗೆ ತ್ರಾಸ ಅಂತ ಎಂತ ಮಾಡ್ಲಿಕ್ಕೆ ಮಾರಿ ನೀನು ಆಪರೇಷನ್ ಮಾಡಿಸ್ಕೊಳ್ತಾರೆ ಅವ್ರಿಗೆ ನಮ್ಗೆ ಬಂದದೇ ಕಾಲ ಇದು ನಂಗೆ ಹಿಂಗೆ ಈಗ ಹಳೆ ಕಾಲದಲ್ಲಿ ಬಂದಿತ್ತಲ್ರಿ ಈಗ ಒಡೆಯ ಮಕ್ಕಳು ಎಲ್ಲ ಇತ್ತಲ್ಲ ಆ ಅಜ್ಜ ಪಾಪ ಎಷ್ಟು ವರ್ಷದಿಂದ ಇದ್ದಾನೆ ನಾವು ಸಣ್ಣ ಇರ್ಬೇಕಂತ ಅಜ್ಜ ಜೊತೆ ಅರ್ಥ ಆಯ್ತು ಈಗ ಇರ್ತಾನೆ ಈ ಅಜ್ಜ ಎಟ್ಬಿಟ್ಟಾದಾಗೆಲ್ಲ ಅವ್ನು ಬರ್ತಾನೆ ಈಗೀಗ ಮನೆ ಮನೆ ಹೇಳ್ತಿದ್ರು ಅವರು ಅಜ್ಜ ಮುಚ್ಚಿ ಬಂದದ್ದೇ ತಿಳಿತೀರಿ ಎಂತ ಮಾಡೋಣ ಅಂತ ಎಂತ ಮಾಡೋದಿಲ್ಲ ಸರ್ ಇಷ್ಟು ಕುಚ್ಚ ಹೋಯ್ತಾ ಇದ್ದಲ್ಲಿ ಕೊಟ್ಟು ಹೋಗ್ತಿದ್ರು ಅದಕ್ಕೆ ಆರಾಮಿದೆ ಖುಷಿ ಪಡಿ ಈಸ್ 94 ಬೋನಸ್ ಈಸ್ ಫೈನ್ ಪಿ ಎಸ್ ಎ ರೈಸ್ ಆಗಲಿಲ್ಲ ಬೀಜ ತೆಗೆದಿದ್ದೇವೆ ಬೀಜ ಇದ್ದಿರಲಿ ಬಿಡಲಿ ಅವರು ನನ್ನ ಕೂತಿಡ್ತಾರೆ ಅದು ಅವರು ಡಾಕ್ಟ್ರೆ ನಮಸ್ಕಾರ ಅಂತ ಹೇಳ್ಕೊಡ್ತೀನಿ ಸೊ ಎಲ್ಲ ಟೆಕ್ನಾಲಜಿ ಒಳ್ಳೆಯದು ಅಂತ ಅಲ್ಲ ಟೆಕ್ನಾಲಜಿ ಇದೆ ನಮ್ಮಲ್ಲಿ ಇಲ್ವ ನಮ್ಮಲ್ಲೂ ಇದೆ ಶಿರ್ಸಿಯಲ್ಲೂ ಇದೆ ಎಲ್ಲ ಟೆಕ್ನಾಲಜಿ ತಂದಿಟ್ಟಿದ್ದೇನೆ ನನ್ನ ಹತ್ರ ಅಷ್ಟೂ ಇದೆ ಲೇಸರ್ ಇದೆ ಹೊರಗಿದ್ದ ಶಾಪ್ ಹೊಡೆದಿದೆ ಎಲ್ಲದೂ ಇದೆ ಯೂಸ್ ತಗೊಳ್ಳೋದು ಯಾವುದು ಮ್ಯಾಕ್ಸಿಮಮ್ ಕಡಿಮೆ ಖರ್ಚಿದೆ ಯೂಸ್ ತಗೊಳ್ಳೋದು ಯಾಕೆ ಅದಕ್ಕೆ ಕಾರಣ ಇದೆ ಜನರ ಹತ್ರ ದುಡ್ಡಿದೆ ಅಂತ ಹೇಳೋದಲ್ಲ ಯಾವ ಅವಶ್ಯಕತೆ ಇದೆಯೋ ಅದನ್ನು ಬಳಸ್ಬೇಕು ಈಗ ಮತ್ತೊಬ್ಬರಿಗೆ ಏನು ನಾನು ಲೇಸರ್ ಬಳಸ್ತೇನೆ ಅಂತ ಹೇಳಿದ್ದೇನೆ ಬೇರೆ ದಾರಿ ಇಲ್ಲ ಬಳಸದಿದ್ರೆ ನಮಗೆ ಎಣ್ಣೆ ಆಪರೇಷನ್ ಮಾಡಿ ಲೇಸರಿಗೆ ಅಂತ ಹಾಗೆ 10,000 ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇನೆ 40,000 ಫೈಬರಿಗೆ ಕಾರಣ ಯಾಕಂದ್ರೆ 40,000 ಹಾಕಿದ್ರೆ ಯಾರು ಕೊಡೋದು ಆಪರೇಷನ್ ಮಾಡ್ಕೊಳ್ಳೋದು ಕೊಡೋದು ಸಿಗ ಕೊಡೋದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಡ್ತಾರೆ ನಮ್ಮಲ್ಲಿ ಮತ್ತೆ 40,000 ಕೊಡ್ತೀವಿ ಅದಕ್ಕೆ ನಾವೇನು ಮಾಡಿದ್ದೇವೆ ಅವನಿಗೆ 10,000 ಆಪರೇಷನ್ ಮಾಡಿಸ್ಕೊಡೋದು 10,000 ಆಗ್ತವಾ ಬೇರೆ ಎಲ್ಲ ತಿಂಗಳಲ್ಲೇ ಎಲ್ಲ ಸರ್ಜರಿ ಮಾಡ್ತಾವಲ್ಲ ಅವ್ರಿಗೆ 500 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಕೊಡ್ತದೆ ಹೌದಾ ಸಾಮಾಜಿಕ ನ್ಯಾಯ ಮತ್ತೆ ಮಾಡಿಕೊಡ್ತು ಲೇಸರ್ ಕೊಟ್ಟೆ ಅವ್ರಿಗೆ ಕೇಳಿದ್ಯಾ ಇಲ್ಲ ಪ್ರಾಸ್ಟೇಟ್ ಬಂದು ಏನು ಸಹಜವಾಗಿ ಬೆಳವಣಿಗೆ ಅಂತ ಪ್ರಕ್ರಿಯೆ ಇದರಿಂದ ಏನು ತೊಂದರೆ ಇಲ್ಲ ಅದನ್ನು ನಿಲ್ಲಿಸಿಕೊಡ್ತೀವಿ ತಗೊಂಡ್ರೆ ಸಿಂಪ್ಟಮ್ ಎರಡು ಥರ ಸಿಂಪ್ಟಮ್ ಇರಿಟೇಟಿವ್ ಸಿಂಪ್ಟಮ್ ಆಬ್ಸ್ಟ್ರಕ್ಟಿವ್ ಸಿಂಪ್ಟಮ್ ಇರಿಟೇಷನ್ ಅಂದ್ರೆ ಏನು ಪದೇ ಪದೇ ಕೂತ್ಕೋಬಹುದು ಆಯ್ತಾ ಹೋದಾಗ ಸರ್ ಕುರಿಯಾರು ಆಯ್ತಾ ಹೋಗೋದ್ರೊಳಗೆ ಬಂದು ನಾನು ಎಷ್ಟೋ ಸಲ ಕೇಳ್ತೀನಿ ನೀನು ಕೆಲವರು ನಾನು ಕರ್ಕೊಂಬರ್ತಾರೆ ಅಂದರೆ 80+ ಇರ್ತಾರೆ ವಯಸ್ಸಾಗಿ ನೀವು ಹೋಗಿದ್ರು ಚೆಡ್ಡೊಳಗೆ ಬಂದ್ಬಿಡ್ತಾರೆ ಮಾರಿ ಏನು ಬಗಳೇ ಅವ್ರು ನಡೆಸಿ ಅಂತ ಹೇಳ್ತಾರೆ ನಾನು ಅವ್ರು ನಡಿಬೇಕಾದ್ರೆ ನಡೀತಾರೆ ಏ ಹ್ಯಾಂಗೆ ಹೋಗ್ತಾರೆ ಮಾರ ಮುಂಚೆ ಬಂದರು ಹಿಂಗೆ ನಡೀತಾರ ಅವರು ಹಿಂಗೆ ಇರ್ತಾರೆ ಅವ್ರು ಹೋಗಿದ್ರು ಚೆಡ್ಡೊಳಗೆ ಬರ್ತೀನಿ ಇನ್ನು ಹೆಂಗೆ ಆಗ್ತದೆ ಅವ್ರು ಮೂತ್ರ ತೊಂದರೆ ಇಲ್ಲ ಕಾಲು ತೊಂದರೆ ಅರ್ಥಾಯ್ತು ನಡೆಯುವುದಂಗೆ ನಾನು ಮೊನ್ನೆ ಅದು ನೋಡಿದೆ ನನ್ನ ರೂಮಿಂದ ಹೊರಗೆ ಹೋಗಿ ಬರೋದು ಅದನ್ನೇ ನೆಡ್ಬೇಕಾಯ್ತು ರೂಮ್ನಲ್ಲೇ ಬಾತ್ರೂಮ್ ಕಟ್ಸಿ ಯಾವ ಹುಡುಗಿ ರಿಪೇರಿ ಮಾಡಲಿಕ್ಕಾಗುತ್ತೆ ಹೌದಾ ಸೊ ಏಜಿನ ಜೊತೆಗೆ ಅರ್ಜೆನ್ಸಿ ಅನ್ನೋದು ಹೆಂಗೆ ಅಂತಂದ್ರೆ ನೀವು ಹಿಂಗಿರ್ತೀರಿ ಇಟ್ಕೊಂಡು ಓಡ್ತೀರಿ ಓಡ್ಲಿಕ್ಕೆ ಆಗ್ಬೇಕು ನಿಮಗೆ ದಟ್ ಈಸ್ ಅರ್ಜೆನ್ಸಿ ಓಡ್ಲಿಕ್ಕೆ ಆಗುತ್ತಿಲ್ಲ ಅರ್ಜೆನ್ಸಿ ಅಲ್ಲ ಕಾಲು ತೊಂದರೆ ಅದು ಆಬ್ಸ್ಟ್ರಕ್ಟಿವ್ ಸಿಂಪ್ಟಮ್ ಒಂದೇ ಸರ್ತಿ ಹೋಗುದಿಲ್ಲ ಅಂದ್ರೆ ಆಬ್ಸ್ಟ್ರಕ್ಟಿವ್ ಇರಿಟೇಟಿವ್ ಬೇರೆ ಆಬ್ಸ್ಟ್ರಕ್ಟಿವ್ ಹೇಳಕ್ಕಲ್ಲ ಈಗ ಆಬ್ಸ್ಟ್ರಕ್ಟಿವ್ ಅಂದ್ರೆ ಮುಚ್ಚು ಹೇಳ್ತೀವಿ ನಮ್ಮ ಹಳೆ ಕಾಲದಲ್ಲ ಸಣ್ಣ ಇರ್ಬೇಕಾದ್ರೆ ನಮ್ಗೆ ನಾಲ್ಕು ಜನ ಮೊದಲು ಭಾರತ ದೇಶದಲ್ಲಿ ನಿಮ್ಗೆ ಗೊತ್ತಲ್ಲ ಸೈಡಿಗೆ ರಸ್ತೆ ಸೈಡಿಗೆ ಮುಚ್ಚು ಹೇಳು ಅವ್ನು ಮುಚ್ಚು ಯಾವ್ದಿಲ್ಲ ಮುಂಚೆ ನಂಗೆ ಬರ್ತದ ಇಲ್ಲ ಅವನಲ್ಲ ಅವ್ರೆ ಅವ್ನು ಮುಚ್ಚೋದಾಯ್ತಲ್ಲ ನನಗೆ ಆಗ್ಲಿಲ್ಲ ಇದು ಇದು ಪೀರ್ ಪ್ರೆಷರ್ ಅಂತ ಹೇಳ್ತಾರೆ ಸೈಡಿಗೆ ಇದ್ದವನು ಹದಿನಾರು ವರ್ಷದ ಹುಡುಗರು ನಾನು ಸೊ ನಮ್ಗೆ ಬೇರೆ ಅನ್ನೇ ಅದೇ ಸರ್ ಸುರಿ ಇದೆ ಸುರಿದ ಹೈಪೋಸ್ಪೆಟಿಯಸ್